Ho ho ho! Merry Christmas! Welcome back to my channel. ಏನಪ್ಪ ಇಷ್ಟು ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಡೇಸಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಆಗಿತ್ತು. ನಾನು ಆಲ್ಮೋಸ್ಟ್ 2 ವೀಕ್ಸ್ ಅಂತ ಹೇಳ್ಬೋದು, 2 ವೀಕ್ಸಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಆಗಿ ಮನೆಯವ್ರು ಎಲ್ಲರೂ ಕೂಡ ಎದ್ದು ಬಿದ್ದು ಇದೇ ಮಾಡ್ತಾ ಇದ್ದೀವಿ, ಹುಷಾರಿದ್ದೀರಾ. ಸೊ ಹಾಗಾಗಿನೇ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ನಾನು ಏನಪ್ಪ ಅಂತ ಹೇಳಿದ್ರೆ ಏನು ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈ ಚಾನಲ್. ಥ್ಯಾಂಕ್ ಯು. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಮೈ ಚಾನಲ್. ಲವ್ ಯು ಆಲ್. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಸರ್ವೇ ಸರ್ವೇ ಜನ. ಹೇಳು ಜನ. ಹೇಳು ಸರ್ವೇ ಜನ ಸುಖಿನೋ ಭವಂತು ಭವಂತು. ಹಿಂಗೆ ಹಿಂಗೆ ಕೈಯಲ್ಲಿ ಕೈ ಮುಗಿದು ನಮಸ್ಕಾರ ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋಸು ಬ್ಯಾಂಗಲ್ಸ್ ಆರ್ಗನೈಸೇಷನ್ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಬ್ಯಾಂಗಲ್ಸ್ ವಿಡಿಯೋ ಇರ್ಬೋದು, ಅದಾದ ನಂತರ ಏನು ಒಂದು 2-3 ವಿಡಿಯೋಗಳಿತ್ತು ಅದೆಲ್ಲ ಕೂಡ ನಾನು ಮೊದಲೇ ವಿಡಿಯೋನ ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿದ್ದೆ. ಹೇಳಬೇಕು ಅಂತ ಹೇಳಿದ್ರೆ ಆ ವಿಡಿಯೋ ಅಪ್ಲೋಡ್ ಆಗಿದ್ದ ಕ್ಷಣದಿಂದಾನೇ, ಅವತ್ತಿನ ದಿನದಿಂದಾನೇ ನಮಗೆ ಹುಷಾರು ತಪ್ಪಿತ್ತು. ಸ್ಪೆಷಲಿ ನನ್ನ ಮಗನಿಗೆ, ನನ್ನ ಮಗನಿಗೆ ಫಸ್ಟು ಸ್ಟಾರ್ಟಿಂಗ್ ವಾಮಿಟಿಂದ ಸ್ಟಾರ್ಟ್ ಆಯಿತು. ಏನು ವಾಮಿಟ್ ಆಗ್ತಾ ಇದೆಯಲ್ಲ, ಏನೋ ವಾಮಿಟ್ ಆಗ್ತಾ ಇದೆಯಲ್ಲ ಅಂತ ಹೇಳಿ ಸುಮ್ಮನೆ ಆದ್ವಿ. ಒಂದೆರಡು ಸತಿ ಆದರೆ ಪರವಾಗಿಲ್ಲ ಅಂತ ನೋಡಿದ್ರೆ ಮಧ್ಯಾಹ್ನದವರೆಗೂ ಏನೇ ತಿಂದ್ರೂ ಕೂಡ ವಾಮಿಟ್ ಆಗ್ತಾನೆ ಇತ್ತು. ಹಂಗೇನೆ ಸರ್ ಇನ್ನೇನು ಮಾಡೋದು ಅಂತ ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಿದ್ದಾರೆ ಅವ್ರದ್ದು ಚಾರ್ಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಇಟ್ಕೊಂಡು ವಾಮಿಕಿಡ್ ಅಂತ ಹೇಳಿ ಒಂದು ಸಿರಪ್ ಬರೆಸ್ಕೊಂಡು ಸಿರಪ್ ಹಾಕಿ ಅನಂತರ ಸ್ವಲ್ಪ ಗಂಜಿ ಏನೋ ಕೊಟ್ವಿ ಸಂಜೆವರೆಗೆ. ಅದನ್ನು ಸ್ವಲ್ಪ ಅವನು ಇನ್ಹರ್ ಮಾಡಿಕೊಂಡ, ಅದನ್ನು ಸ್ವಲ್ಪ ಉಳಿಸ್ಕೊಂಡ, ಮತ್ತೆ ಅವನು ವಾಮಿಟ್ ಮಾಡಲಿಲ್ಲ. ಆಗ ಅಟ್ಲೀಸ್ಟ್ ಲಿಕ್ವಿಡ್ ಐಟಮ್ಸೆ ಕೊಡಿ ಅಂತ ಹೇಳಿದರು. ತುಂಬ ವಾಮಿಟ್ ಮಾಡಿ ಸುಸ್ತಾಗಿದ್ದ ಅಂತ ಹೇಳಿ ಲಿಕ್ವಿಡ್ ಐಟಮ್ಸಿಂದನೇ ಕೊಡ್ತಾ ಇದ್ವಿ. ಜೀರ್ಣ ಆಗಲಿಕ್ಕೆ ಏನೋ ಪ್ರಾಬ್ಲಮ್ ಆಗಿರಬೇಕು, ಹೊಟ್ಟೆ ಕೆಟ್ಟೋಗಿರಬೇಕು ಅಂತ ಹೇಳಿ, ಫುಡ್ ಪಾಯ್ಸನ್ ಥರ ಏನಾದರೂ ಆಗಿದೆಯೋ ಏನೋ ಗೊತ್ತಿಲ್ಲ ನಮಗೆ ಸರಿ ಅಂತ ಹೇಳಿ ಹಾಗೆ ಕಂಟಿನ್ಯೂ ಮಾಡಿದ್ವಿ. ನೋಡಿದ್ರೆ ಸಂಜೆ ಲೈಟಾಗಿ ಜ್ವರ ಬಂತು. ಮನೇಲೇ ಯೂಶುವಲಾಗಿ ನಮ್ಮ ಮನೇಲೆಲ್ಲ ಸಿರಪ್ಗಳು ಇಟ್ಕೊಂಡಿರ್ತೀವಿ, ಅದೇ ಸಿರಪ್ನ ಹಾಕಿದ್ವಿ. ಮತ್ತೆ ಮಾರ್ನೇಗೆ ಸರಿ ಹೋದ, ಆ್ಯಕ್ಚುಲಿ ಭಾನುವಾರ ಆಗಿತ್ತು, ಭಾನುವಾರ ಸರಿ ಹೋದ್ನಲ್ಲ ಬಿಡು ಅಂತ ಹೇಳಿ ಸುಮ್ಮನಾದ್ವಿ. ಭಾನುವಾರ ಮಧ್ಯರಾತ್ರಿ ಸಿಕ್ಕಾಪಟ್ಟೆ ಚಳಿ 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 ಅಂತ ಬದರಕ್ಕೆ ಸ್ಟಾರ್ಟ್ ಮಾಡ್ದ. ಭಾನುವಾರ ಮಧ್ಯರಾತ್ರಿ ನಾನು ಯೂಶುವಲಾಗಿ ಚಳಿ ಆಗ್ತಾ ಇದೆ, ಚಳಿಯಲ್ಲಪ್ಪ ತುಂಬ ಚಳಿ, ಸ್ವೆಟರ್ ಹಾಕೋ ತುಂಬ ಚಳಿ, ರಗ್ ಹಾಕೋ, ಬೆಡ್ಶೀಟ್ ಹೊತ್ಕೋ ಅಂತೆಲ್ಲ ಹೇಳ್ತಾ ಇದ್ವಿ. ಹಾಗಾಗಿ ಅವನಿಗೆ ಚಳಿ ಫೀಲು ಗೊತ್ತಿದೆ, ಹಾಗಾಗಿ ಚಳಿ ಚಳಿ ಅಂತ ತುಂಬ ಭದ್ರಕ್ಕೆ ದೊಡ್ಡವ್ರು ನಾವು ಹೆಂಗೆ ನಡುತ್ತೀವಿ ಹಂಗೆ ನಡ್ಕೋಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಮಗೆ ತುಂಬಾ ಭಯ ಆಯಿತು. ಸರಿ ಏನಪ್ಪ ಅಂತ ಹೇಳಿ ಕೆಳಗಡೆಯಿಂದ ಒಂದು ಮಾತ್ರೆ ಹಾಕ್ತಾರಲ್ಲ ಅದನ್ನು ಮನೇಲೆ ಸ್ಟೋರ್ ಇಟ್ಕೊಂಡಿರ್ತೀವಿ ನಾವು ಯೂಶುವಲ್ ಆಗಿ, ಆ ಮಾತ್ರೆ ಹಾಕಿದ್ವಿ. ಚೆಕ್ ಮಾಡಿದ್ರೆ 102, 101 ಜ್ವರ ಬರ್ತಾ ಇತ್ತು. ಅವತ್ತು 101 ಇತ್ತು. ಸರಿ ಅಂತ ಕೆಳಗಡೆಯಿಂದ ಮಾತ್ರೆ ಹಾಕಿ ಸ್ವಲ್ಪ ಹೊತ್ತು ಎಲ್ಲ ಬೆಚ್ಚಗಿರೋ ನೀರಲ್ಲೆಲ್ಲ ಮೈಯೆಲ್ಲ ಒರೆಸಿ ಮಾಡಿದ್ಮೇಲೆ ಸ್ವಲ್ಪ 99 ಬಂದ, 99-100 ಅಷ್ಟರಲ್ಲಿದ್ದ. ಸಿಗಿಸಿದ್ವಿ. ಸೋಮವಾರ ಆಫೀಸ್ಗೆ ಹೋಗ್ಬೇಕಾಗಿತ್ತಲ್ವ ಅವರು, ಹಾಗಾಗಿ ಒಂದು ಆಂಟಿಬಯೋಟಿಕ್ಸ್ನ ಸರ್ ಹತ್ರ ಬರೆಸ್ಕೊಂಡು ನಾ ಸಂಜೆ ಬಂದು ಈವ್ನಿಂಗ್ ಬಂದು ಮೀಟ್ ಮಾಡ್ತೀವಿ ಸರ್, ಆಂಟಿಬಯೋಟಿಕ್ ಮಾತ್ರ ಬರ್ದು ಕಳಿಸಿ ಅಂತ ಹೇಳಿದ್ರು. ಅವ್ರು ಬರ್ದು ಕಳಿಸಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಹೋಗಿ ತಂದು ಅವ್ನಿಗೆ ಹಾಕಿ ಅವ್ರ ಆಫೀಸ್ಗೆ ಹೋದ್ರು. ಸಂಜೆವರೆಗೂ ಹಾಗೆ ಕಂಟ್ರೋಲ್ನಲ್ಲಿ ಇತ್ತು. ನಾವು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಕೂಡ ಬಂದ್ವಿ. ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು, ಮಾಡ್ತಾ ಇದ್ವಿ. ನೋಡಿದ್ರೆ ಮಂಗಳವಾರ ನೈಟು ಇದಕ್ಕಿಂತ ಹೆಚ್ಚಿಗೆ, ಮಂಗಳವಾರ ಅವ್ರು ಆಫೀಸ್ಗೆ ಹೋಗಿದ್ದಾರೆ, ಆಫೀಸಿಂದ ಮನೆಗೆ ಒಂದು 7 ಕಾಲಾಗ್ತಾ ಇದ್ದಾರೆ ಮನೆಗೆ. ಆ 7 ಕಾಲಾಗ್ತಾ ಇರಬೇಕಾದ್ರೇ ಇವನು ಚಳಿ 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 ಅಂತ ಬದ್ರಾಗ ಸ್ಟಾರ್ಟ್ ಮಾಡ್ದ. ಸಿಕ್ಕಾಬಟ್ಟೆ ಭಯ ಆಗೋಯ್ತು. ಸೋಮವಾರ ಹೆಂಗೆ ಮಾಡಿದ್ದ, ಮಂಗಳವಾರನೂ ಅದೇ ರೀತಿ ಈವ್ನಿಂಗ್ ಶುರು ಮಾಡಿಬಿಟ್ಟ. ಇಲ್ಲ ಯಾಕೋ ಭಯ ಆಗ್ತಿದ್ದಿಲ್ಲ ಅಂತ ಹೇಳಿಬಿಟ್ಟು ನನ್ನನ್ನು ಮನೇಲೇ ಇರು ಅಂತ ಹೇಳಿದ್ರು. ಮನೇಲೇ ಇರು ಅಂತ ಹೇಳಿ ನನ್ನ ಪಾಪನ ಬಿಟ್ಟು ಅಮ್ಮನ ಕರ್ಕೊಂಡು ಅವನ್ನ ಫುಲ್ಲು ಬೆಡ್ಶೀಟಲ್ಲಿ ಕವರ್ ಮಾಡ್ಕೊಂಡು ಹೊರಡಿದ್ರು. ನೋಡಿದ್ರೆ ಅಲ್ಲೋಗಿ ಚೆಕ್ ಮಾಡ ಅಷ್ಟು, ಮನೇಲಿ ನೋಡಿದ್ರೆ 100 ಇತ್ತು, ಅಲ್ಲೋಗಿ ಚೆಕ್ ಮಾಡ ಅಷ್ಟರಲ್ಲಿ 102 ಹೋಗ್ಬಿಟ್ಟಿತ್ತು. ಲಿಟ್ರಲಿ ತುಂಬಾ ಬೇಜಾರಾಯಿತು 102 ಹೋಗಿದೆ ಅಂತ. ಮತ್ತೆ ಕೆಳಗಡೆಯಿಂದ ಮಾತ್ರೆ ಹಾಕಿ ಜೊತೆಗೆ ಒಂದು ಇಂಜೆಕ್ಷನ್ನು ಕೂಡ ಕೊಟ್ಟು ಆಮೇಲೆ ಮೆಫ್ತಾಲ್ಪಿ ಹೈ ಫೀವರ್ ಬಂದ ಯಾವ್ದು ಹಾಕ್ಬೇಕು ಆ ಸಿರಪ್ನ ಹಾಕಿ ಅಂತ ಹೇಳಿ ಕೊಟ್ಟು ಕಳಿಸಿದ್ರು. ಅದನ್ನೇ ಒಂದು 2 ಕಂಟಿನ್ಯೂ ಮಾಡಿದ್ವಿ. ಹಿಂಗೆ ಕಂಟಿನ್ಯೂ ಆಗ್ತಾನೆ ಇತ್ತು. ಮತ್ತೆ ಬುಧವಾರ ನಮ್ಮ ಅಮ್ಮನಿಗೆ ಲಾಸ್ಟ್ ಟೈಮೇ ಹೋಗಿ ಕಣ್ಣದೆಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದಿದ್ರು ಆಲ್ರೆಡಿ. ನಾನು ಅದನ್ನು ಕೂಡ ವ್ಲಾಗ್ ಹಾಕಕ್ಕೆ ಆಗೇ ಇಲ್ಲ. ಅವ್ರನ್ನ ಸಾಟರ್ಡೆ ಕರ್ಕೊಂಡು ಹೋಗಿದ್ರು. ಸಾಟರ್ಡೆ ಕರ್ಕೊಂಡು ಹೋಗಿ ಕಣ್ಣೆಲ್ಲ ಚೆಕಪ್ ಮಾಡಿಸಿ ಆಪ್ರೇಷನ್ ಮಾಡೋದು ಯಾವಾಗ ಏನು, ಆಪ್ರೇಷನ್
ಆಪರೇಷನ್ ಮಾಡಬಹುದಾ ಅಂತೆಲ್ಲ ನೋಡೋದಕ್ಕೋಸ್ಕರ ಎಲ್ಲ ಬ್ಲಡ್ ಟೆಸ್ಟ್ಗಳು, ಹಾಗೆ ಯೂರಿನ್ ಟೆಸ್ಟು, ಕಣ್ ಟೆಸ್ಟು, ENTದು ಸರ್ಟಿಫಿಕೇಟ್ಸ್ ಬೇಕಲ್ಲ, ಫಿಟ್ನೆಸ್ ಸರ್ಟಿಫಿಕೇಟು ಎಲ್ಲವನ್ನು ಕೂಡ ಶನಿವಾರ ಫುಲ್ಲು ಕಂಪ್ಲೀಟ್ ಆಗಿ ಮಾಡಿಸಿ ಕರ್ಕೊಂಡು ಬಂದಿದ್ರು. ಅವ್ರು ಹೇಳಿದ್ರು ಮತ್ತೆ ಬುಧವಾರ ಬನ್ನಿ, ಬುಧವಾರ ಬಂದರೆ ನೀವು ಅಡ್ಮಿಷನ್ ಮಾಡ್ಕೋಬೋದಾ ಇಲ್ವಾ ಆಪ್ರೇಷನ್ಗೆ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಅಮ್ಮಗೆ. ಸರಿ, ಇನ್ನೇನು ಮಾಡೋದು, ಹುಷಾರಾಗ್ತಾ ಇದ್ದಾನೆ, ಹೆದರ್ಕೋಬೇಡ ಅಂತ ಹೇಳಿ ನನ್ನನ್ನು ಪಾಪುನ ರಾಘುನ ಬಿಟ್ಟು ಅಮ್ಮನ್ನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋದರು. ಅವತ್ತು ಸದ್ಯಕ್ಕೆ ಇದು ಮಾಡ್ಕೊಳ್ಳಿಲ್ಲ, ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ. 3 ಜನ ಪೇಷಂಟ್ಸ್ ಇದ್ದಾರೆ ಆಲ್ರೆಡಿ, ಬೇಡ ಸದ್ಯಕ್ಕೆ, ನೆಕ್ಸ್ಟ್ ವೀಕು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಇವಾಗ ಕಮಿಂಗ್ ವೀಕ್ ಬುಧವಾರ ಏನಿದೆ ಆ ವೀಕಲ್ಲಿ ಆಪ್ರೇಷನ್ ಇದೆ ಅಮ್ಮನಿಗೆ ಆಲ್ರೆಡಿ. ಸೊ ಬುಧವಾರ ಹೋಗಿ ಅಡ್ಮಿಟ್ ಆಗಬೇಕು, ಗುರುವಾರ ಆಪ್ರೇಷನ್ ಮಾಡ್ತಾರೆ, ಶುಕ್ರವಾರ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ಸೊ ಈ ಥರ ಸಿಚುಯೇಷನ್ ಅಲ್ಲೆಲ್ಲ ಕೂಡ ಸುತ್ಕೊಂಡು ಬಂದಿದ್ರು ನನ್ನ ಹಸ್ಬೆಂಡನು. ಸೊ ಈ ರೀತಿಯಾಗಿ ಆಯಿತು. ಬುಧವಾರ ಕಳೆದ್ಮೇಲೆ ಗುರುವಾರ ಶುಕ್ರವಾರಕ್ಕೆ ಸ್ವಲ್ಪ ಮಟ್ಟಿಗೆ ನನ್ನ ಮಗ ಹುಷಾರಾಗ್ತಾ ಬಂದ, ಅಪರಾಧ ಅಂತ ಹೇಳಿ ಸಿರಪ್ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಸೊ ಸಿರಪ್ ಕೂಡ ಕಂಟಿನ್ಯೂ ಮಾಡಿದ್ವಿ, ಸಿರಪ್ಪು ಕಂಟಿನ್ಯೂ ಮಾಡಿದ್ವಿ. ಸೊ ನಾವು ಸಾಟರ್ಡೆ ಸಿರಪ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ಬಂದುಬಿಟ್ಟು ಸಂಡೇ, ಇವತ್ತು ಕ್ರಿಸ್ಮಸ್ ಡೇ ದಿನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿನ್ನೆ ಸಾಟರ್ಡೆವರೆಗೂ ಕೂಡ ಅವನಿಗೆ ಸಿರಪ್ನ ಹಾಕಿದ್ದೀವಿ. ಅದರಲ್ಲೂ ಒಂದು 4 ಡೇಸ್ ಅಂತೂ ಕಂಟಿನ್ಯೂಸ್ ಆಗಿ 4 ಅವರ್ಸ್ಗೆ ಅಲಾರಾಮ್ ಇಟ್ಕೊಂಡು ಹಾಕಿದ್ದೀವಿ. ಎಲ್ಲ ಕೂಡ ಸ್ಕ್ರೀನ್ ಶಾಟ್ ಇದೆ, ನಾನು ಹಾಕ್ತೀನಿ ನಿಮಗೆ ನೋಡಿ ಪ್ರತಿಯೊಂದೂ. ಯಾಕೆಂದರೆ ಸಿರಪ್ ಹಾಕಿದ್ರೆ ಮರ್ತೋಗ್ಬಿಡುತ್ತೆ ಅಂತ. ಅವನು ಇನ್ನೇನು ಎದ್ದೇಳ್ದ ಅನ್ನೋ ಅಷ್ಟರಲ್ಲಿ ನನ್ನ ಮಗಳು ಬಿದೋಗ್ಬಿಟ್ಲು. ನನ್ನ ಮಗಳಿಗೆ ಜ್ವರ ಬಂದ್ಬಿಡ್ತು, ಅವಳಿಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ವಲ್ಲ ಅವಾಗಲೂ ಕೂಡ ಇಷ್ಟು ಜ್ವರ ಬಂದಿಲ್ಲ. ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ ಸಖತ್ ಬೇಜಾರಾಯಿತು. ವ್ಯಾಕ್ಸಿನೇಷನ್ ಹಾಕಿಸ್ದಾಗಲೂ 1-2 ಡೇಸ್ ಸಿರಪ್ ಹಾಕಿದ್ವಿ, ಹಾಗೆ ಕಡಿಮೆ ಆಗಿಬಿಟ್ಟಿತ್ತು. ಮಾಡಿದ್ರೆ ಅವಳಿಗೂ ಕೂಡ 100 ಡಿಗ್ರಿ ಜ್ವರ ಇದೆ, ತಲೆನೇ ಕೆಟ್ಟೋಯ್ತು, ಏನಪ್ಪ ಇವ್ನು ರಿಕವರ್ ಆಗ ಅಷ್ಟರಲ್ಲಿ ಅವಳು ಬಿದೋಗ್ತಾ ಇದ್ದಾಳಲ್ಲ ಅಂತ ಹೇಳಿ. ಮೇ ಬಿ ಅವಳದು ಶುಕ್ರವಾರ ಅನಿಸುತ್ತೆ, ಶುಕ್ರವಾರ ಇರಬೇಕು ಅಂದರೆ 1 ವೀಕ್ ಬ್ಯಾಕ್ ಮಾತು ನಾನು ಹೇಳ್ತಾ ಇರೋದು. ಶುಕ್ರವಾರ ಅವಳಿಗೆ ಮತ್ತೆ ಬಟ್ಟೆಲಿ ಅವಳು ಒದ್ದೆ ಮಾಡಿ ಅವಳೆಲ್ಲ ಒರೆಸೋದಾಯಿತು, ಮತ್ತು ಅವಳಿಗೆ ಸಿರಪ್ ಸ್ಟಾರ್ಟ್ ಮಾಡಿದ್ವಿ. ಅವಳಿಗೆ ಮೊದಲೇ ನಮಗೆ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗೋಕ್ಕಿಂತ ಹೋಗಾದ್ಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಒಂದ್ಸಲ ನಾರ್ಮಲ್ ಚೆಕಪ್ಗೆ ಕರ್ಕೊಂಡು ಹೋಗಿದ್ವಿ. ಅಂದರೆ ಎಲ್ಲ ವ್ಯಾಕ್ಸಿನೇಷನ್ನು ಕಂಪ್ಲೀಟ್ ಆಗಿದೆಯಾ, ಇನ್ಯಾವುದಾದ್ರೂ ಉಳಿದಿರೋದನ್ನು ನಾವೇನಾದರೂ ಗೌರ್ಮೆಂಟ್ ಹಾಸ್ಪಿಟಲ್ ಉಳಿದಿರೋದನ್ನ ಇಲ್ಲಿ ಹಾಕಿಸ್ಬೇಕಾ ಅಂತ ಹೋಗಿದ್ವಿ. ಬಟ್ ಆದರೆ 1.5 ತಿಂಗಳು 2.5 ತಿಂಗಳು 3.5 ತಿಂಗಳನ್ನ ನೀವು ಪ್ರೈವೇಟಲ್ಲಿ ಏನು ಹಾಕ್ತಾರೆ ಅದೇ ವ್ಯಾಕ್ಸಿನೇಷನನ್ನು ಗೌರ್ಮೆಂಟಲ್ಲೂ ಕೂಡ ಹಾಕ್ತಾರೆ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ಕಳಿಸಿದ್ರು. ಆವಾಗ ಏನಾದರೂ ಜ್ವರ ಬಂದರೆ ಅಥವಾ ನೆಗಡಿ ಆದರೆ, ಕೆಮ್ಮು ಬಂದರೆ, ಹೊಟ್ಟೆ ಏನಾದರೂ ಕಟ್ಕೊಂಡ್ರೆ, ಕಾಲಿಕ್ ಪೈನ್ ಆದರೆ, ಎಲ್ಲದಕ್ಕೂ ಕೂಡ ಒಂದೊಂದು ಸಿರಪ್ ಕೊಟ್ಬಿಟ್ಟಿರ್ತಾರೆ ಅವರು. ಸೊ ಹಾಗಾಗಿ ಅದೇ ಇತ್ತು ಮೆಡಾಮೋಲ್ ಅಂತ, ಅದನ್ನೇ ನಾನು ಸಿರಪ್ ಹಾಕ್ತಾ ಬಂದೆ. ಅವಳಿಗೆ ಗ್ರ್ಯಾಜುವಲಿ 2 ಡೇಸ್ ಹಾಕಿದೆ, 3 ಡೇಸ್ ಹಾಕೋ ಅಷ್ಟರಲ್ಲಿ ಅವಳಿಗೆ ಕಡಿಮೆ ಆಯಿತು. ಸದ್ಯಕ್ಕೆ ಅವಳಿಗೂ ಕೂಡ ಅಷ್ಟೇ, ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಿರ್ಲಿಲ್ಲ, ಸಂಜೆ 100ಗೆ ಬಂದ್ಬಿಡೋದು, ಮತ್ತೆ ಮೈ ಬರ್ಸೋದು, ಮತ್ತೆ ಸಿರಪ್ ಹಾಕೋದು, ಪುನಃ 2ನೇ ದಿನಕ್ಕೆ ಬೆಳಗ್ಗೆಯಿಂದ ಸಂಜೆ ಇರೋಂಗಿಲ್ಲ, ಸಂಜೆ 99 ತೋರಿಸೋದು, 3ನೇ ದಿನಕ್ಕೆ ಸಂಜೆನೂ ಕೂಡ ಏನು ಇಲ್ಲ. ಆ ಥರ ಗ್ರ್ಯಾಜುವಲಿ ಕಡಿಮೆ ಆಯಿತು ಅವಳಿಗೆ. ಅಂದರೆ ಸೊ ಈ ರೀತಿಯಾಗಿತ್ತು ನಮ್ಮ ಹೆಲ್ತ್ ಕಂಡೀಷನ್ನ ಪರಿಸ್ಥಿತಿ. ಯಾರೋ ಒಬ್ಬರು ನೀವು ಮಮ್ಮಿ ಪಾಕಪ್ ಪ್ಯಾಂಟ್ ಯೂಸ್ ಮಾಡ್ತೀನಿ ಅಂತ ಹೇಳಿದಿರಾ, ಅದು ತೋರಿಸೇ ಇಲ್ಲ ಅಂತ ಹೇಳಿದ್ರು, ನನ್ನ ಫ್ರೆಂಡೇ ನನಗೆ ಹೇಳಿದ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಅವಾಗ ಆರ್ಡರ್ ಮಾಡಿದ್ದೆ, ಇನ್ನೂ ಬಂದಿರಲಿಲ್ಲ. ನಿಮಗೆ ಮೊದಲೇ ಹೇಳಿದ್ದೆ ನಾನು ಹಗ್ಗೀಸ್ ಯೂಸ್ ಮಾಡ್ತಿದ್ದೆ, ಲಿಟಲ್ಸ್ ಇತ್ತು ಮನೆಯಲ್ಲಿ, ಹಾಗಾಗಿ ಆರ್ಡರ್ ಮಾಡಿದ್ದೆ ಬಂದಿರಲಿಲ್ಲ. ಸೊ ಬಂತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಮಮ್ಮಿ ಪಾಪಪ್ಪ ಪ್ಯಾಂಟ್ಸೇ ನಾನು ಜಾಸ್ತಿ ಯೂಸ್ ಮಾಡೋದು ಮಗುಗೆ. ನೋಡಿ ಇದೆಲ್ಲ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಮಗ ನಿಜವಾಗ್ಲೂ 1 ವಾರ ಏನೂ ತಿಂದಿಲ್ಲ. ಶನಿವಾರ ಅವನಿಗೆ ವಾಮಿಟ್ ಆಗಿ ಒಂದು ನೀರು ಕುಡಿದ್ರೂ ಹಿಂದೆ ಬರ್ತಾ ಇತ್ತು ಅಂತ ಹೇಳಿದ್ಮೇಲೆ ಅವ್ನಿಗೆ ಕಂಪ್ಲೀಟಾಗಿ 1 ವಾರ ಅವನು ಅನ್ನದ ಹತ್ರ ಅವನು ಅನ್ನದ ಮುಖನ ನೋಡಿಲ್ಲ. ಅವೆರಡು ಚಾಕ್ಲೇಟು ಜ್ಯೂಸ್ ಅಂತ ಹೇಳಿ ಸಿರಪ್ ಹಾಕೋದು, ಅದರಲ್ಲೊಂಚೂರು ಮುರಿದು ಚಾಕ್ಲೇಟ್ ಹಾಕೋದು, ಇದು ಬಂದು ಬ್ಲೂಬೆರಿ. ನನ್ನ ಮಗ ಇದನ್ನು ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದ ಅಂದರೆ ತುಂಬ ಇಷ್ಟಪಟ್ಟು ತಿಂತಿದ್ದ. ಇದು ಪ್ಲಮ್ಮು ಬ್ಲೂಬೆರಿ ಮತ್ತು ಕಿವಿ ಫ್ರೂಟು, ಇದು ಆರೆಂಜು, ಇದೆಲ್ಲ ತುಂಬ ಇಷ್ಟ. ಬಟ್ ಹಣ್ಣು ಕೊಟ್ಟರು ಅವನು ನನಗೆ ಬೇಡ ಅಂತ ಇದ್ದ. ಆಮೇಲೆ ಏನಾದರೂ ಪಾನಕ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಕರ್ಬೂಜ ಹಣ್ಣು ತೊಗೊಬಂದಿದ್ವಿ, ಪೈನಾಪಲ್ ತೊಗೊಂಡ್ಬಂದಿದ್ವಿ, ಅವನಿಗೆ ಸೌತೆಕಾಯಿ ತೊಗೊಂಡ್ಬಂದಿದ್ವಿ, ಸೌತೆಕಾಯಿಯು ಕೂಡ ಕೊಡಿ ಅಂತ ಹೇಳಿದರು ಡಾಕ್ಟ್ರು, ಅದನ್ನು ಕೂಡ ತೊಗೊಂಡ್ಬಂದಿದ್ವಿ. ಆಮೇಲೆ ಪಪ್ಪಾಯ ತೊಗೊಂಡ್ಬಂದಿದ್ವಿ, ಆ್ಯಪಲ್ಲು, ಗ್ರೀನ್ ಆ್ಯಪಲ್ಲು, ರೆಡ್ ಆ್ಯಪಲ್ಲು, ದಾಳಿಂಬೆ, ಮನೆ ತುಂಬ ಹಣ್ಣಿತ್ತು. ಆದರೆ ನನ್ನ ಮಗ ಮಾತ್ರ ಹಣ್ಣು ಬೇಡ ಅಂತಿದ್ದ. ಆರೆಂಜ್ ಬಂದು ಮಾತ್ರ ತಿಂತಾ ಇದ್ದ. ಅವನಿಗೇನಾದರೂ ಒಂಥರ ದಣುವು ಲೀಗಿಸ್ತಾ ಇತ್ತು ಅದು ಅನ್ಸುತ್ತೆ. ಹಾಗಾಗಿ ಆರೆಂಜ್ ಬಿಟ್ಟು ಇನ್ನೇನು ತಿಂತಾನೇ ಇರಲಿಲ್ಲ. ಕಿವಿ ಫ್ರೂಟ ಬೇಡ ಅಂತ ಇದ್ದ. ಆಮೇಲೆ ORS ತೊಗೊಂಡು ಬಂದ್ವಿ, ಇದನ್ನು ಜ್ಯೂಸ್ ಅಂತ ಹೇಳಿ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದರೆ ತುಂಬಾ ಅವನಿಗೆ ಡಿಸೆಂಟ್ರಿ ಥರ ಆಗೋಕ್ಕೆ ಬೇರೆ ಸಿರಪ್ ಕೊಟ್ಬಿಟ್ಟಿದ್ರು.
ನೋಡಿ ಎಷ್ಟು ಒಂದು ಸಿರಪ್ಗಳನ್ನ ಇಟ್ಟಿದ್ದೀವಿ ಅಂದರೆ ಸೋಕೆಸ್ ತುಂಬ ಒಂದು ಸಿರಪ್ಪೇ ಇದೆ. ಸೊ ಹಾಗಾಗಿ ಅವನಿಗೆ ಸುಸ್ತಾಗಬಾರ್ದು ಅಂತ ಹೇಳಿ ಓ ಆರ್ ಎಸ್ಸು ಮತ್ತು ಎಳ್ನೀರು, ಬರೀ ಇಷ್ಟೇ, ಓ ಆರ್ ಎಸ್ಸು, ಎಳ್ನೀರು, ಗಂಜಿ ಮತ್ತು ಕಿತ್ತಲೆ ಹಣ್ಣು, ಬಿಟ್ಟರೆ ಕಿತ್ತಲೆ ಹಣ್ಣಿನ ರಸ, ಇಷ್ಟರಲ್ಲೇ ಕಾಲ ಕಳೆದಿದ್ದಾನೆ. ಒಂದೊಂದು ಸತಿ ಬ್ಲೂಬೆರಿ ಮತ್ತು ಕಿವಿ ಫ್ರೂಟ್ ತಿಂತ ಇದ್ದ, ಬ್ರೆಡ್ ಕೇಳ್ತಾ ಇದ್ದ, ನಾವೇ ಕೊಟ್ಟಿರಲಿಲ್ಲ ಅದನ್ನ. ಅನ್ನ ಮಾತ್ರ ಒಂದು ಚೂರು ಮುಟ್ಟಿಲ್ಲ ಅವನು. ಅವನು ಊಟ ಮಾಡೋದಕ್ಕೆ ಎಷ್ಟು ಫುಡ್ಡಿ ಅವನು ಅಂದರೆ ಚೆನ್ನಾಗಿ ಊಟ ತಿಂಡಿ ಮಾಡ್ತಿದ್ದ. ಬಟ್ ಇದಾದಮೇಲೆ ಸ್ಟಿಲ್ ಇವನು ಇನ್ನೂ ಕೂಡ ಅವನು ಊಟ ತಿಂಡಿ ಅಷ್ಟು ಬೇಕು ಬೇಕು ಅಂತ ಹೇಳೋದೇ ಇಲ್ಲ. ಅವನು ಸ್ವೆಟ್ರ್ ಹಾಕಿಸ್ಕೊತಿರ್ಲಿಲ್ಲ, ಟೋಪಿ ಹಾಕಿಸ್ಕೊತಿರ್ಲಿಲ್ಲ. ಈಗ ಮನೆ ಎಲ್ಲೇ ನೋಡಿದ್ರೂ ಅವ್ನು ಸ್ವೆಟ್ರೇ ಕಾಣಿಸುತ್ತೆ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಕ್ಕಳು ಚೆನ್ನಾಗಿದ್ರೇ ಚೆಂದ, ಇಲ್ಲಾಂದರೆ ನಿಜವಾಗ್ಲೂ ಅವ್ರನ್ನ ನೋಡೋಕ್ಕಾಗೋದಿಲ್ಲ. ಅವ್ರು ಚೆನ್ನಾಗಿದ್ದು ಎಷ್ಟೇ ಹಿಂಸೆ ಕೊಟ್ರು ಅವಾಗ ಒಂಥರ ಬೈತಾ ಇರ್ತೀವಿ. ಬಟ್ ಆದರೆ ಈ ಥರ ಫುಲ್ಲು ಸುಸ್ತು ಜ್ವರ ಒಂಥರ ಪೇಷಂಟ್ ಥರ ಮಲ್ಕೊಂಡ್ಬಿಟ್ರೆ ನಿಜವಾಗ್ಲೂ ಏನು ಕೆಲಸ ಮಾಡೋದಕ್ಕೂ ಮನಸ್ಸು ಆಗಿಲ್ಲ. ನನಗಂತೂ ಒಂದು ಕೆಂಟೇಸ್ ಮಾಡಿಲ್ಲ, ಜನ ತಿಳ್ಕೊಂಡು ಅಂತ ಹೇಳಿ ರಿಕವರ್ ಆದಮೇಲೆ ಕೆಲವೊಂದು ಚೇಂಜ್ ಮಾಡಿರೋದು. ಮೊದಲೆಲ್ಲ ಸ್ವಲ್ಪ ಜ್ವರ ಬಂದು ಮದುವೆ ಮಾಡಿ ವರ್ಷದೆಲ್ಲ ಕಳಿಸ್ತಾ ಇದ್ದೆ. ಬಟ್ ಈ ಸರಿ ಬಂದು ಜ್ವರ ಅವನಿಗೆ ಎಷ್ಟು ಚಳಿ, ಎಷ್ಟು ಜ್ವರ ಇದೆ ಉದ್ಯೋಗ ಮಾಡೋದಕ್ಕೆ ಅವನ ನೋಡಿ ನಾನೇ ಅಪ್ಸೆಟ್ಟಾಗಿದೆ. ಅದನ್ನು ನಾನು ಅಂತ ಹೇಳಿ ನಾನು ತೋರಿಸುತ್ತೇನೆ. ಅಲ್ಲಿಗೆ ಅವ್ರ ಸೀರೆ ಹೇಳ್ತಾರೆ ಒಂದು ಸೂಪರ್ ಸೀರೆ. ಆಂಜನೇಯ ಸ್ವಾಮಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಉತ್ತರಳಿನಲ್ಲಿರೋದೆ. ಅಲ್ಲೋಗಿ ತಾಯಿತ ಕುಟ್ಸ್ಕೊಂಡು ಬಂದ್ವಿ. ಅದೇ ದಿನ ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು, ಹಾಗಾಗಿ ತುಂಬಾ ಕ್ರೌಡ್ ಇತ್ತು. ಸೊ ಈ ರೀತಿಯಾಗಿತ್ತು ನನ್ನ ಮಗನ ಹಾಸ್ಪಿಟಲ್ ಜರ್ನಿ. ಸೊ ಇವನಿಗೆ ಫುಲ್ಲು ರಿಕವರು, ಇವನು ಎದ್ದೇಳೋ ಅಷ್ಟರಲ್ಲಿ ನನ್ನ ಮಗಳು ಬಿದ್ದೋದ್ಲು, ನನ್ನ ಮಗಳನ್ನ ರಿಕವರ್ ಮಾಡೋ ಅಷ್ಟರಲ್ಲಿ ಕಂಪ್ಲೀಟಾಗಿ ನಾನು ಬಿದ್ದೋದೆ. ಯಾಕೆ ಅಂತ ಹೇಳಿದ್ರೆ ತುಂಬಾ ಟೆನ್ಷನ್ ಆಯಿತು ನನಗೆ, ಹೆವಿ ಟೆನ್ಷನ್ ಆಯಿತು ಹೇಳೋಕ್ಕಾಗದಿರೋ ಅಷ್ಟು. ಅಯ್ಯಪ್ಪ ನೋಡಿ, ಇದನ್ನು ರೀಲ್ಸ್ ಮಾಡಿದ್ದೀವಿ, ಇದನ್ನು ಶುಕ್ರವಾರ ರೀಲ್ಸ್ ಮಾಡಿದ್ದೀವಿ, ಶನಿವಾರನೇ ಇದೇ ಥರ ಜ್ವರ ಬಂದುಬಿಡ್ತು. ತೂ ಈ ಥರ ರೀಲ್ಸ್ ಮಾಡಲೇಬಾರ್ದು ಅಂತ ಅನಿಸ್ಬಿಡ್ತು ನನಗೆ. ಎಷ್ಟು ಬೇಜಾರು, ಅದನ್ನು ಪೋಸ್ಟ್ ಕೂಡ ಮಾಡಿಲ್ಲ ನಾನು, ಜಸ್ಟ್ ಮಾಡಿ ಇಟ್ಟಿದ್ದೆ. ನಾನು ನಿನ್ನೆ ಏನೋ ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಯಾರು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ವೋ ಅವ್ರು ನನ್ನ ಚಾನಲ್ ಲಿಂಕ್ನಲ್ಲಿ ಇನ್ಸ್ಟಾಗ್ರಾಮ್ದು ಅಕೌಂಟ್ ಲಿಂಕ್ ಕೂಡ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಹಾಗೆಯೇ ಮನೆಯಲ್ಲಿ ಸ್ವಲ್ಪ ರಿಕವರ್ ಆದಮೇಲೆ ನನ್ನ ಮಗ ಮಗಳು ಇಬ್ಬರು ರಿಕವರ್ ಆದಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಬೆಡ್ಶೀಟ್ಸು ಅವ್ರು ಉತ್ಕೋತಾರೆ ಹಾಸಿರೋದು ಎಲ್ಲ ಕೂಡ ಕ್ಲೀನ್ ಮಾಡಿ ಬೇರೆ ಚೇಂಜ್ ಮಾಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ನನ್ನ ಮಗ ತಕ್ಕಮಟ್ಟಿಗೆ ಓಡಾಡ್ತಾ ಇದ್ದಾನೆ, ಹಾಗಾಗಿ ಅದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗು ಕೂಡ ಕಂಟಿನ್ಯೂ ಆಗುತ್ತೆ. ಇವರಿಬ್ಬರನ್ನ ರಿಕವರ್ ಮಾಡೋ ಅಷ್ಟರಲ್ಲಿ ನನ್ನ ಪರಿಸ್ಥಿತಿ ಏನಾಯಿತು, ಬಾಣಂತಿಯಾಗಿ ನೀವು ಏನು ಮಾಡಬಾರದು, ನಾನು ಏನು ಮಾಡಿಬಿಟ್ಟೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಇವನಷ್ಟು ಹಿಂಸೆ ಕೊಡಲಿಲ್ಲ, ಬಟ್ ಆದರೆ ಇವರಿಬ್ಬರಿಂದ ನನಗೆ ಹೆಂಗಾಯಿತು ಅಂತ ಹೇಳಿದ್ರೆ ಹೆವಿ ಟೆನ್ಷನ್ ಆಯಿತು. ಸೊ ಆ ಟೆನ್ಷನ್ ಆಗಿ ನನಗೇನಾಯಿತು,
ನಾನೇ ರಿಕವರ್ ಆದೆ. ನೆಕ್ಸ್ಟ್ ನಮ್ಮನೇಲಿ ಏನು ಪ್ರಾಬ್ಲಮ್ ಆಯಿತು ಅಂತ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಾದ್ಮೇಲೆ ಸ್ನೇಹಿತರೆ ಕಂಪ್ಲೀಟ್ ತುಂಬಾ ಪ್ರಾಬ್ಲಮ್ಸ್ ಆಗೋಯ್ತು. ನಾನು ತುಂಬ ಹೇಳಿದ್ದೀನಿ ಇದನ್ನು ವ್ಲಾಗ್ನಲ್ಲಿ ಹೇಳ್ಕೊಂಡು ಕೂತ್ಕೋಬೇಕಂತ ತುಂಬ ಜನ ಅನ್ಕೊತಾರೆ. ನಾನು ಎಲ್ಲ ಸೆಲೆಬ್ರೇಷನ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನನ್ನ ಎಲ್ಲ ಹ್ಯಾಪಿ ಮೂಮೆಂಟ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನನ್ನೆಲ್ಲ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡಿದ್ದೀನಿ, ಅದೇ ರೀತಿ ನನ್ನ ಕಷ್ಟದ ದಿನಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ಸೊ ಯಾಕೆ ಅಂತ ಹೇಳಿದ್ರೆ ಇದರಿಂದ ಇದೇ ಥರ ಮಕ್ಕಳಿಗೆ ಆಗುವಂಥ ಚಾನ್ಸಸ್ ಇರುತ್ತೆ, ಅವಾಗ ಏನು ಮಾಡಬೇಕು ಏನು ಅಂತ ಒಂದು ಐಡಿಯಾ ಸಿಗ್ಬೋದು ಬೇರೆಯವ್ರಿಗೆ. ಸೊ ಹಾಗಾಗಿ ವಿಡಿಯೋನ ಮಾಡಿದ್ದೀನಿ ಅಷ್ಟೇ. ಹಾಗೆ ಕೆಲವರು ಯಾಕೆ ವಿಡಿಯೋ ಮಾಡಿಲ್ಲ, ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಪರ್ಸ್ನಲ್ ಮೆಸೇಜ್ ಆಗ್ತಿರ್ತೀರ. ಸೊ ಹಾಗಾಗಿ ವ್ಲಾಗ್ನಲ್ಲೇ ಹೇಳೋಣ ಅಂತ ಹೇಳಿ ನಿಮಗೆ ರಿಪ್ಲೈ ಕೂಡ ಮಾಡಿಲ್ಲ ನಾನು, ಕ್ಷಮೆ ಇರಲಿ. ಸೊ ವ್ಲಾಗ್ನಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಮಗನ ವಿಡಿಯೋ ಆಯಿತು. ಇವರಿಬ್ಬರನ್ನ ರಿಕವರ್ ಮಾಡೋ ಅಷ್ಟರಲ್ಲಿ ನನಗೇನಾಯಿತು ಅಂತ ನಾನು ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.